ಮೇಲೆ ಒಮ್ಮೊಮ್ಮೆ ಬಿಸಿಲು ಭಾಳ ಬೀಳಂಗೆ ಕಾಣಿತು ಅಂತಂದ್ರೆ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಮಣ್ಣಿನ ಮ್ಯಾಗ ಹೊದಿಕೆ ತಯಾರು ಮಾಡ್ಕೊಳ್ತಾವೆ. ಕಸದ್ದು ಬದಿಕುಳಿಬೇಕಲ್ಲ, ಬಿಸಿಲಿಗೆ ಬಿದ್ದು ಅಂದ್ರೆ ಸಾಯ್ತಾವು. ಮತ್ತು ಅದರಾಗಿವ ರೈತಂದ್ರೆ ಏನು, ಆ ಹುಳುಗಳಿಗೆ ಮಿತ್ರಾಗಿರ್ಬೇಕಲ್ಲ ಇವ. ದೊಡ್ಡದೊಂದು ಪಲ್ಟಿ ನೇಗಿಲ ತೊಗೊಂಡು ಬರ್ತಾನಪ್ಪ, ತೊಗೊಂಡು ಎಲ್ಲ ಹಡ್ಡು ಒಗೆದು ಬಿಡ್ತಾನಿವ. ಒಗದ್ನಂತಂದ್ರೆ ಎಲ್ಲ ಜೀವಾಣುಗಳು ಈ ಬಿಸಿಲಿಗೆ ಸತ್ತು ಹೋಗ್ಬೇಕು. ಒಂದು ಎರಡನೇದು, ಇವ ನೇಗಿಲ ಹೊಡೆದಿಂಗೆ ಒಗದ್ನಂತಂದ್ರೆ ಭೂಮಿಯೊಳಗಿರುವಂಥ ಕಾರ್ಬನ್ ಎಲ್ಲ ಗಾಳಿಯೊಳಗೆ ಕೂಡಿ ಹಾಳಾಗಿ ಹೋಗ್ಬೇಕು. ಒಂದು ಎರಡನೇ. ಮೂರನೇದು, ಇವ ದೊಡ್ಡ ನೇಗಿಲ ಹಿಂಗೆ ಬಿಚ್ಚಿ ಒಗೆದ್ಬಿಟ್ಟ ಅಂತಂದ್ರೆ ಭೂಮಿ ನಿಸ್ಸತ್ವಾಗಿ ಹೋಗಿಬಿಡ್ತೈತಿ. ಅದರೊಳಗಿಂದೂ ರಕ್ಷಣೆ ಮಾಡ್ಕೋಬೇಕವು. ಅದರ ಸಲುವಾಗಿ ಕೆಲವೊಂದು ಕಸಗಳನ್ನು ಎಬ್ಬಿಸ್ತಾವು. ಕೊನೆಗೆ ವೇಗವಾಗಿ ಹರಿಯುವಂಥ ಗಾಳಿ, ವೇಗವಾಗಿ ಹರಿದು ಬರುವಂಥ ನೀರು, ನೀರಿನಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕಲ್ಲ, ಅದರ ಸಲುವಾಗಿ ಕೆಲವೊಂದು ಗಿಡಗಳನ್ನು, ಕಂಟಿಗಳನ್ನು, ಬೆಳೆಗಳನ್ನು, ಕಸದ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ರಕ್ಷಣೆ ಮಾಡ್ಕೊತಾವು. ಅವುಗಳ ರಕ್ಷಣೆಯನ್ನು ಅವು ಮಾಡಿಕೊಳ್ಳುವುದರ ಮೂಲಕ ನಮ್ಮ ರೈತನ ರಕ್ಷಣೆಯನ್ನು ಅವು ಮಾಡ್ತಾವೆ. ಇಷ್ಟು ಬುದ್ಧಿವಂತ ಜೀವಗಳು ಸಣ್ಣ ಇದ್ದರು. ಕೊನೆಯದಾಗಿ ಏನಾದರೂ ಅವುಗಳ ಮೇಲೆ ಆಕ್ರಮಣ ಆಯಿತು ಅಂದ್ರೆ ಇವ ಒಂದೇ ದಿವಸ ಎರಡೂವರೆ ಚೀಲ ತಗೊಂಡು ಹೋಗಿ ಒಗದ, ಸಾಯುವ ಸ್ಥಿತಿ ಬಂತು ಅಂದ್ರೆ ಅಂಥ ಕಾಲದಲ್ಲಿ ನಾವು ಹೆಂಗೆ ಬದುಕಬೇಕು? ಆ ಅವಕ್ಕು ಸಹಿತ ಅವಕ್ರ ಹತ್ರ ತಂತ್ರಗಳದಾವ. ಒಮ್ಮೆಗೆ ನೀರು ವೇಗವಾಗಿ ಹರಿದು ಬಂತು ಅಂತಂದ್ರೆ ಮಣ್ಣು ಹರ್ಕೊಂಡು ಹೋಗಿಬಿಡ್ತೈತೆ. ಹರ್ಕೊಂಡು ಹೋತು ಅಂತಂದ್ರೆ ಹೋದ ಮಣ್ಣು ಹಳ್ಳಿ ಬರಂಗಿಲ್ಲ. ಒಂದು ಇಂಚ್ ಮಣ್ಣು ತಯಾರಾಗಕ್ಕ 1,000 ವರ್ಷಗಳು ಬೇಕು. ಕಲ್ಲಿನಿಂದ ಗರಸಾಗಿ, ಗರಸಿನಿಂದ ಮಣ್ಣಾಗಿ, ಮಣ್ಣಿನಿಂದ ಫಲವತ್ತತೆ ಬರಬೇಕಾದ್ರೂ 1,000 ವರ್ಷ ಬೇಕಾಕೈತಿ ಒಂದು ಇಂಚ್ ಮಣ್ಣು ತಯಾರಾಗಕ್ಕ. ನಾವೇನು ರೈತರಿಗೆ ಅದರದು ಕಿಮ್ಮತ್ತ ಇಲ್ಲ. ನೀರು ಹಸೋದಂದು ಕೂಡಲೇ ಒಮ್ಮೆಗೆ 10 ಹರಿಸ್ಕೋವ್ರ ನೀರು ಒಂದೇ ಕವಲೆಯಾಗಿ ಬಿಟ್ಟು ಈ ಕಡೆಯಿಂದ ಆ ಕಡೆ ದಂಡಿಗೆಲ್ಲ ಕೊಚ್ಕೊಂಡು ಹೋಗಿರ್ಬೇಕು. ಆ ನಮೂನಿ ಹಾಯಿಸಿಬಿಡ್ತೀವಿ. ಮಳೆ ಬಂತಂತಂದ್ರೆ ಮಳೆನೂ ಕೊಚ್ಕೊಂಡು ಹೋಗ್ತೈತಿ. ಯಾಕಂದ್ರೆ ಬಿಸಿಲು ಬಿದ್ದು ಮೊದಲನೇ ಸತ್ತು ಆಗಿರ್ತೈತಿ, ಎಲ್ಲ ಹೋಗಿಬಿಡ್ತೈತಿ. ಆದರೆ ಅವಾಗೂ ಸಹಿತ ಅವು ಕೆಲವೊಂದು ಕಸಗಳನ್ನು ಹುಟ್ಟಿಸಿ ಅವುಗಳ ಮೂಲಕ ಆ ಮಣ್ಣನ್ನು ತಡೆಯುವಂಥದ್ದು. ತಾವು ನೋಡ್ರಲ್ಲ, ಕೆಲವೊಂದು ಸಸ್ಯಗಳನ್ನು ಹುಟ್ಟಿಸ್ತಾವು, ಅದರ ಬೇರುಗಳ ಮಣ್ಣನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೋತಾವು ಅಂತಂದ್ರೆ ಒಂದು ಕಣನೂ ಮಣ್ಣು ಮುಂದಕ್ಕೆ ಹೋಗಲಾರ್ದಂಗೆ ಹಿಡ್ಕೊಂಡಿಟ್ಟಿರ್ಬೇಕು. ಆ ರೀತಿಯ ಸಸ್ಯಗಳನ್ನು, ಗಿಡಗಳನ್ನು ಹುಟ್ಟಿಸಿ ತನ್ನ ರಕ್ಷಣೆಯನ್ನು ಆ ಮಣ್ಣು ಮಾಡ್ಕೊತಿರ್ತದೆ. ಇದಕ್ಕೆ ಮಣ್ಣಂತಾರಪ್ಪ, ಮಣ್ಣಿನೊಳಗಿನ ಜೀವಾಣುಗಳಂತಾರ. ನಾವು ಬದುಕಿದ್ದೆಲ್ಲ ಇದ್ರ ಮ್ಯಾಗ. ಅವುಗಳನ್ನು ನಾವು ದಿನ ಕೊಲ್ಲಾಕ್ ನಿಂತೀವಿ. ನಮ್ಮನ್ನು ಕಾಯುವಂಥ ಈ ಜೀವಾಣುಗಳು ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯುವಂಥವು. ಆ ಬೆಳೆಗೆ ಏನಾದರೂ ಆಪತ್ತು ಬಂತು ಅಂದ್ರೆ ತಕ್ಷಣ ಕಾರ್ಯಪ್ರವೃತ್ತ ಆಗ್ತಾವೆ. ಭೂಮಿಯೊಳಗೆ ಕುಂತ್ಕೊಂಡು ಬೆಳೆಯನ್ನು ಸರಿಯಾಗಿ ಬೆಳೆದು ನಮಗೂ ಕೊಡುವಂಥ ಈ ಚಿಕ್ಕ ಚಿಕ್ಕ ಜೀವಗಳು, ಅವುಗಳ ಮ್ಯಾಗ ರೈತನಿಗೆ ಒಂದಿಷ್ಟರ ದಯಾ, ಒಂದಿಷ್ಟರ ಕರುಣೆ ಇಲ್ಲಪ್ಪ. ದಿನ ಪಂಪ್ ತಗೊಂಡಾರ ಹೋಗ್ತಾನ, ಚೀಲ ತಗೊಂಡಾರ ಹೋಗ್ತಾನ, ಹೋದವನ ಕೊಲ್ಲಕ ಶುರು.